ಒಲೆ ಬಿಟ್ಟ ಒಂದು ಹಾವಿನ ಬಿಲ್ಲದ ಒಳಗೆ ಹಾನಿಯನ್ನು ಕೇಳಲು ಮಾಡಲಾರು ನನ್ನ ಪರ್ವತದ ಮೇಲೆ ಸಮುದ್ರದಂತೆ ತುಂಬಿರುವುದು ಸರ್ವೇಶ್ವರನ ಜ್ಞಾನ ಅರೆಯ ಮೇಲೆ ಆ ದಿನದಂದು ಜಸ್ಸಾಯನ ಸಂತಾನದ ಕುರಿ ಸರ್ವ ಜನಾಂಗಗಳಿಗೆ ಧ್ವಜಪ್ರಾಯವಾಗಿ ನಿಲ್ಲುವುದು ಆತನನ್ನು ರಾಷ್ಟ್ರಗಳು ಆಶ್ರಯಿಸುವುದು ವೈಭವ ಹಿಂದಿರುವುದಾದ ವಿಶ್ರಾಂತಿ ನಿಲಯವು ದೇವರ ವಾಕ್ಯವಿದು.
ಅನಂತರ ಯೇಸು ಶಿಷ್ಯರ ಕಡೆ ತಿರುಗಿ ಅವರಿಗೆ ಪ್ರತ್ಯೇಕವಾಗಿ, ನೀವು ಕಾಣದನ್ನು ಕಾಣುವ ಕಣ್ಣುಗಳು ಭಾಗ್ಯವುಳ್ಳರು, ಏಕೆಂದರೆ ಎಷ್ಟೋ ಪ್ರವಾದಿಗಳು ಹಾಗೂ ಅರಸರು ನೀವು ನೋಡುವುದನ್ನು ನೋಡುವುದಕ್ಕೂ ನೀವು ಕೇಳುವುದನ್ನು ಕೇಳುವುದಕ್ಕೂ ಆಶಿಸಿದರು, ಆದರೂ ಅದನ್ನು ಅವರು ನೋಡಲು ಇಲ್ಲ ಕೇಳಲು ಇಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು.
ಈ ಪರಿಷ್ಕಾರಗಳಲ್ಲಿ ಇವುಗಳನ್ನು ಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಇವರ ಮಕ್ಕಳನ್ನೇ ಸುಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಇವರು ಪರಾಧ್ಯರಾಗಿ ಸ್ವಂತ ಇಚ್ಛೆಯನ್ನು ಪ್ರಾರ್ಥನೆ ಮಾಡುವ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಳ್ಳಲು ಕೃತಜ್ಞತಾಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಗುರುತಿಸಿ ಇದು ನಿಮಗಾಗಿ ಒಪ್ಪಿಸಲು ನಮ್ಮ ಶರೀರ ಅಂತೆಯೇ ಭೋಜನದ ಕೊನೆಯಲ್ಲಿ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು ಇದನ್ನು ತೆಗೆದುಕೊಂಡು ನೀವೆಲ್ಲರೂ ಪಾಲು ಈ ಪಾತ್ರೆಯಲ್ಲಿರುವುದು ಹೊಸ ಎಲ್ಲ ಮಾನವರ ಪಾಪ ಪರಿಹಾರ ಸ್ಮರಣೆ
ಜನರಿಗೆ ನಿಮ್ಮ ಚಿತ್ತಾಪ್ರೋಗ್ಯ ನೆರವೇರುವ ಪ್ರಕಾರ ಬರುವಂತೆ ನೆರವೇರಲಿ.